ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಸಂಕ್ರಾಂತಿ ಹಬ್ಬದಲ್ಲಿ ಸೀಖ್ ಪೊಂಗಲ್, ಖಾರ ಪೊಂಗಲ್ ಮತ್ತು ಅವರೆಕಾಳು ಸಾಂಬಾರು ಮಾಡ್ತಕ್ಕಂತಹ ಒಂದು ಪದ್ಧತಿ ನಮ್ಮ ಮನೆಯಲ್ಲಿದೆ. ಎಲ್ಲರೂ ಹೇಗೆ ಸಂಕ್ರಾಂತಿ ಹಬ್ಬ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಹೇಗೆ ಮಾಡಿದ್ರಿ ಅಂತ ಖಂಡಿತ ಕಮೆಂಟ್ ಹಾಕಿ. ನಮ್ಮ ಮನೆಯಲ್ಲಿ ಗೋವುಗಳ ಪೂಜೆ, ಪುಸ್ತಕವನ್ನು ಓದುವುದು, ಆಮೇಲೆ ಗೋವಿನ ಹಾಡಿನ ಪೂಜೆ ಇದೆಲ್ಲ ಇರುತ್ತೆ. ಜೊತೆಗೆ ಹಳ್ಳಿಗಳಲ್ಲಿ ಇರೋದಾದರೆ ಹಸುಗೆ ಮತ್ತು ಕರುಗಳು ಏನಿದೆ ಮನೆಯಲ್ಲಿ, ರಾಸುಗಳು ಏನಿದೆಯೋ, ಎತ್ತು ಕರು ಎಲ್ಲ ಅದಕ್ಕೆಲ್ಲ ಕಿಚ್ಚಾಯಿಸುವಂಥದ್ದು, ಕಿಚ್ಚಾಯ ಆಗದೇ ಇರೋತಕ್ಕಂಥ ಚಿಕ್ಕ ಚಿಕ್ಕ ಕರುಗಳಿಗೆ, ಅಂಥ ಕರುಗಳಿಗೆ ಕಿಚ್ಚಾಯ್ದಿರೋ ಬೂದಿಯನ್ನು ತಗೊಂಡು ಬಂದು ಮೈಗೆ ಸಾರುವಂಥ ಪದ್ಧತಿ ಇದೆ. ಜೊತೆಗೆ ಹಾಲನ್ನು ಕರೆಯೋ ಹಸುಗಳಿಗೆ ಅವತ್ತೊಂದಿನ ಹಾಲನ್ನು ಕರೆಯೋದಿಲ್ಲ, ಎಲ್ಲನೂ ಕರುಗೆ ಬಿಡ್ತೀವಿ. ಯಾಕೆಂದರೆ ಕಿಚ್ಚಾಯಿಸೋದಕ್ಕೂ ಮುಂಚೆ ಹಾಲನ್ನು ಕರಿಬೇಕು ಹೊರತು ಕಿಚ್ಚಾಯಿಸಿದ ಮೇಲೆ ಹಾಲನ್ನು ಕರೀಬಾರ್ದು ಅನ್ನೋ ಒಂದು ರೂಢಿ ವಾಡಿಕೆ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮನೆಯಲ್ಲಿ ಅವತ್ತೊಂದು ದಿನ ಕಂಪಲ್ಸರಿಯಾಗಿ ನಾವು ಸಿಹಿ ಪೊಂಗಲು, ಖಾರ ಪೊಂಗಲು, ವಡೆ ಮತ್ತು ಅವರೆಕಾಳು ಸಾಂಬಾರನ್ನು ಮಾಡಲೇಬೇಕಾಗತ್ತೆ. ಈ ರೀತಿ ನಮ್ಮ ಮನೆಯಲ್ಲಿ ಪದ್ಧತಿ ಇರೋದು. ಆದರೆ ನಾನು ಊರು ಬಿಟ್ಟು ಬಂದಿರೋ ಕಾರಣ, ಸಿಟಿಲಿರೋ ಕಾರಣ, ಗೋವುಗಳ ಪೂಜೆಗಳನ್ನ ಮಾಡೋಕ್ಕಾಗೋದಿಲ್ಲ. ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನು ಹೊರಗಡೆ ಇರೋ ಬೀದಿನಲ್ಲಿ ಬರ್ತಕ್ಕಂಥ ಹಸುಗಳಿಗೆ ಸ್ವಲ್ಪ ಕೊಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಡ್ತೀವಿ. ಪೂಜೆ ಮಾಡೋ ತನಕ ಖಂಡಿತ ಇರೋದಿಲ್ಲ, ಕುಂಕುಮ ಇಟ್ಟು ಹಾಕಿಸ್ಕೊಳ್ಳೋದೇ ಹೆಚ್ಚು. ಬಟ್ ಕುಂಕುಮನೂ ಸಹ ಇಡಿಸ್ಕೊಳ್ಳೋಲ್ಲ, ಅರಿಶಿನ ಕುಂಕುಮ ಹೂವು ಏನು ಮುಡಿಸೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿ ನಮ್ಮ ಮನೆಯಲ್ಲಿ ಆಗಿರೋದಂಥ ಪದ್ಧತಿ. ಇನ್ನು ಗೋವಿನ ಹಾಡನ್ನು ಯಾಕೆ ಹೇಳ್ತೀವಿ ಅಂತಂದರೆ, ದನ ಕರು ಹಸುಗಳು ಯಾರ ಮನೆಯಲ್ಲಿ ಇರುತ್ತೋ ಈ ಹಾಡನ್ನು, ಗೋವಿನ ಹಾಡನ್ನು ಧರಳಿ ಮಂಡಲ ಮಧ್ಯದೊಳಗೆ ಅಂದ್ಬಿಟ್ಟು ಹಳೆಗನ್ನಡದಲ್ಲಿರುತ್ತೆ, ಅದನ್ನು ಓದೋದ್ರಿಂದ ಹಸು ದನ ಕರುಗಳು ಏನು ಕಾಮಧೇನುವಿನ ಒಂದು ಆಶೀರ್ವಾದ ನಮ್ಮ ಮನೆಯಕ್ಕೆ, ನಮ್ಮ ಕುಲಕ್ಕೆ, ನಮ್ಮ ಒಕ್ಕಲತನಕ್ಕೆ ಒಂದು ಏಳಿಗೆಗೆ, ಒಕ್ಕಲತನದ ಒಂದು ಏಳಿಗೆಗೆ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಮನೆಯಲ್ಲಿ ಗೋವಿನ ಹಾಡಿನ ಹೇಳ್ತಕ್ಕಂತಹ ರೂಢಿಯನ್ನು, ವಾಡಿಕೆಯನ್ನು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ದಿನದಿಂದ ಹೇಳ್ತಕ್ಕಂಥ ವಾಡಿಕೆನ ಬೆಳೆಸ್ಕೊಂಡು ಬಂದಿದ್ದೀವಿ. ಅದು ಮುಂದಿನ ಜನ್ರೇಷನ್ನು ಸಹ ಅದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋ ಮಾತು ಹಿರಿಯರು ನಮ್ಮ ಕೈಯಿಂದ ತಗೊಂಡಿದ್ದಾರೆ, ಅದಂತೂ ಮಾಡ್ತಾಯಿದ್ದೀವಿ. ಹಾಗೆಯೇ ಸಂಕ್ರಾಂತಿ ಹಬ್ಬದಲ್ಲಿ ಮಾಮೂಲಿ ಎಲ್ಲ ಮಾಡಿದ್ನಲ್ವ, ಹಾಗೆ ಮನೆಯಲ್ಲಿ ನಾನು ಇದು ಭಾರತ್ ದಾಲ್ ಅಂತ ಅಂದರೆ ತೊಗರಿಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲದನ್ನು ಕೆ ಜಿಗೆ 60 ರೂಪಾಯಿ ನನಗೆ ಬಿಟ್ಟಿದ್ದಾರೆ, ಖಂಡಿತ ತಗೊಳ್ಳಿ. ಇದು ರಿಲಯನ್ಸ್ ಮಾರ್ಟಲ್ಲಿ ನಾನು ತೊಗೊಂಡು ಬಂದಿದ್ದು. ಅದೇ ನಾವು ಬೇರೆ ತೊಗೊಂಡ್ರೆ 120-130 ಕೆ ಜಿ ತೊಗರಿಬೇಳೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಬಿಟ್ಟಿರೋದು ಅಂತ ಹೇಳ್ತಾರೆ, ಹಾಗಾಗಿ ತುಂಬ ಕಡಿಮೆ ಬೆಲೆಯಲ್ಲಿದೆ. ಖಂಡಿತ ನೀವು ತೊಗೊಳ್ಳೋದಾದರೆ ಪ್ರತಿಯೊಂದು ಕಾಳುಗಳು ಸಿಗುತ್ತೆ. ನಾನು ಇವಾಗ ಕಡಲೆಬೇಳೆ ತಂದಿದ್ದೀನಿ ನೋಡೋಣ ಅಂದ್ಬಿಟ್ಟು, ಅದು ತುಂಬ ತುಂಬ ಚೆನ್ನಾಗಿದೆ. ಅದನ್ನು ಹಾಕಿ ವಡೆನೂ ಸಹ ಮಾಡಿದೆ. ಮಾಮೂಲಿ ನಾವು ಲೂಸ್ ಏನು ಅಂಗಡಿನಲ್ಲಿ ಕೊಟ್ಟು 120-130 ಕೊಟ್ಟು ತರ್ತೀವೋ ಅದು ಮತ್ತು ಇದು ಎರಡು ಒಂದೇ ಥರ, ಏನು ವ್ಯತ್ಯಾಸವೇ ಇಲ್ಲ ಅಂತಲೇ ಹೇಳ್ಬೋದು. ಆ ಥರ ಇದೆ. ಹಾಗೆಯೇ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ರಿ ಖಂಡಿತ ಕಮೆಂಟ್ ಆಗಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ಮನಸ್ಸಲ್ಲಿ ಸಂತೋಷ ಇದ್ದ ದಿನವೇ ಹಬ್ಬ ಅಂತ ಹೇಳ್ಬೋದು. ಯಾಕೆ ಗೊತ್ತಿಲ್ಲ, ಈ ಸಲ ತುಂಬಾ ಬೇಜಾರಾಯಿತು. ಹಿಂದೆಂದೆಲ್ಲ ನೆನಪು ಮಾಡಿಕೊಂಡು ದುಃಖ ಪಡ್ತಕ್ಕಂಥದ್ದು ಬಂತು. ಮನೆಯಲ್ಲಿ ಏನೇ ಮಾಡಿದ್ರೂ ಏನು ಮಾಡಿಲ್ವೇನೋ, ಏನೋ ನೋವು ಮನಸ್ಸೊಳಗಡೆನೆ ಕಾಡ್ತಾ ಇತ್ತು. ಅದೇ ಸತ್ಯವಾಗಲೂ ಒಂದು ಜನ ಅಂದರೆ ದೊಡ್ಡವ್ರು ಹೇಳ್ತಕ್ಕಂತಹದ್ದೊಂದು ಮಾತು, ನಾವು ಯಾವತ್ತು ನಾವು ಅಸ್ತಿರ್ತೀವೋ ಅವತ್ತು ಅನ್ನ ಸಿಗಲ್ಲ, ನಾವು ಯಾವತ್ತು ಹೊಸ ಬಟ್ಟೆ ತಗೋತೀವೋ ಅವತ್ತು ಹಾಕ್ಕೊಂಡು ಸಂತೋಷವಾಗಿರೋಕ್ಕಾಗೋದಿಲ್ಲ, ಅಪರೂಪದಲ್ಲಿ ಅಪರೂಪ ನಾವು ಸಂತೋಷವಾಗಿರೋದು. ಯಾವತ್ತು ಎಣ್ಣೆ ಆಗಲಿ ಗಂಡೆ ಆಗಲಿ ಒಂಟಿಯಾಗಿರಬಾರ್ದು, ತುಂಬು ಕುಟುಂಬದಲ್ಲಿ ಕೂಡು ಕುಟುಂಬದಲ್ಲಿ ಇರಬೇಕು. ಆವಾಗ ಒಬ್ಬರು ನೋಡಿ ನಾವು ಇನ್ನೊಬ್ರು ಕೆಲಸವನ್ನು ಮಾಡ್ಬೋದು, ಕಲಿಬೋದು, ಒಂದು ಏನೇ ಆಗಿರ್ಬೋದು, ಡ್ರೆಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮನೆ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಆಸ್ತಿ ಸಂಪಾದನೆ ಮಾಡೋದಾಗಿರ್ಬೋದು, ಒಳ್ಳೆತನ ಆಗಿರ್ಬೋದು, ಕೆಟ್ಟತನ ಆಗಿರ್ಬೋದು, ಒಬ್ಬರು ನೋಡಿ ಒಬ್ಬರನ್ನ ಕಲಿಯುವಂಥ ಇರುತ್ತೆ, ಒಳ್ಳೆತನನ ಸ್ವೀಕಾರ ಮಾಡಿ ಕೆಟ್ಟತನವನ್ನು ಬಿಡಿ ಅಂತ ನನ್ನ ಮನೆಯಲ್ಲಿ ಹೇಳ್ತಾ ಇದ್ರು. ನಿಜಕ್ಕೂ ಅದು ಸತ್ಯವಾದ ಮಾತು. ಗೊತ್ತಿಲ್ಲ, ಇವತ್ತು ಎಲ್ಲ ಇತ್ತು, ಎಲ್ಲ ಆದ್ರೂ ಏನೋ ಒಂದು ಫೀಲಿಂಗು ಮನೆಯಲ್ಲಿ. ಮಗನೇ ಇವತ್ತೆಲ್ಲ ಪೂಜೆ ಮಾಡ್ದ, ನಾನು ಮಾಡೋ ಹಾಗಿಲ್ಲ ಅಂದ್ಬಿಟ್ಟು ಮಗನೇ ಎಲ್ಲ ಫುಲ್ ಪೂಜೆ ಮಾಡಿ ಅವನೇ ಎಲ್ಲ ರೆಡಿ ಮಾಡ್ದ. ಇವತ್ತು ಅವನು ಊರಿಂದ ಬಂದಿದ್ದರಿಂದ ನನಗೊಂದು ಅನುಕೂಲ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ವಡೆ ಮಾಡ್ಕೊಡಮ್ಮ ತಿನ್ನಬೇಕು ಅಂತಂದ, ಸರಿ ಆಯಿತು ಕಣಮ್ಮಗನೇ ಅಂದ್ಬಿಟ್ಟು ಕಾಡಲೆಲ್ಲ ನೆನೆ ಹಾಕಿ ವಡೆನೂ ಸಹ ರೆಡಿ ಮಾಡ್ತಾ ಇದ್ದೀನಿ. ಹಾಗಲೇ ಹೇಳ್ತಾ ಇದ್ನಲ್ವ, ದೊಡ್ಡವರು ಹೇಳ್ತಾರೆ ಅಸ್ತಿಯಾಗ ಊಟ ಸಿಗಲ್ಲ. ನಾವು ಯಾವತ್ತೂ ನಾವು ಖುಷಿಯಿಂದ ಇರಬೇಕು ಅಂತೀವಿ, ಅದು ಅವತ್ತು ಖುಷಿ ಇರೋದಿಲ್ಲ. ಮನೆಯಲ್ಲಿ ದುಃಖದ ವಾತಾವರಣ ಇರುತ್ತೆ, ಇದ್ದಕ್ಕಿದ್ದಾಗೆ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ, ದುಃಖ ಸಂತೋಷ ನೆಮ್ಮದಿ ಅಂತನ್ನೋದು ಅದು ಹೇಳಿ ಕೇಳಿ ಬರೋದಿಲ್ಲ, ತನ್ನ ತಾನೇ ಬರೋದು, ನಮ್ಮನ್ನು ನಾವೇ ತಗೊಳ್ಳೋದು ಅದನ್ನು ಅಂತಲೂ ಹೇಳ್ತಾರೆ. ಅದು ಸತ್ಯವಾದ ಮಾತು. ಯಾವತ್ತು ಉಂಡಿರ್ತೀವೋ
ಅವತ್ತೇ ನಮಗೆ ದೀಪಾವಳಿ, ಯಾವತ್ತು ಹೊಸ ಬಟ್ಟೆ ತಗೋತೀವೋ ಅವತ್ತೇ ನನಗೆ ಯುಗಾದಿ, ಯಾವತ್ತು ನೆಮ್ಮದಿಯಿಂದ ಇರ್ತೀವೋ ಅವತ್ತೇ ನನಗೆ ಗೌರಿ ಹಬ್ಬ ಅಂತ ತಿಳ್ಕೊಂಡು ಜೀವನ ಮಾಡಬೇಕು ಕಣವ. ಹಬ್ಬದ ದಿನ ಬಟ್ಟೆನೇ ತಗೋಬೇಕು, ನಾವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂದರೆ ಖಂಡಿತ ಆಗಲ್ಲ. ಎಷ್ಟೋ ಜನ ಮನೆಯಲ್ಲಿ ಹಬ್ಬದ ಹಿಂದಿನ ದಿನ ತನಕ ಸಂತೋಷವಾಗಿರ್ತಾರೆ, ಒಂದು ಆತುರ ಕಾತರ ಎಲ್ಲ ಇರುತ್ತೆ. ಹಬ್ಬದ ದಿನ ನಾವೇನು ಮಾಡೋಕ್ಕಾಗದೇ ಇಲ್ಲ, ಮನಸ್ಸಿಗೆ ಏನೋ ಹೇಳ್ಕೊಳಕ್ಕಾಗದಿರೋ ಅಂತ ನಾವು ಹಿಂದಿನದೆಲ್ಲ ನೆನೆಸ್ಕೊಂಡು ಒಳಗೊಳಗಡೆನೇ ದುಃಖಪಟ್ಟು ಅವತ್ತಿನ ದಿನ ನಾನು ಸಂತೋಷವಾಗಿ ಕಳೆಯೋಕ್ಕಾಗಲ್ಲ, ಆ ಒಂದು ಕ್ಷಣ ನಾವು ಕಳ್ಕೊಂಡ್ಬಿಡ್ತೀವಿ ಯೋಚನೆ ಮಾಡೋದ್ರೆ ಅನ್ಬೋದು. ಆ ಥರ ಒಂದು ಸಂದರ್ಭ ನನಗಾಯಿತು ನಿನ್ನೆ ದಿನ, ತುಂಬ ಫೀಲ್ ಆಯಿತು. ಬಟ್ ಮನೆ ಮಕ್ಕಳಿಗೋಸ್ಕರ ಒಂದು ನಗುವಿಗೆ ನಮ್ಮ ಮುಖವಾಡ ಹಾಕ್ಕೊಂಡು ನಾನು ಬದುಕಬೇಕು ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರ ಜೀವನದಲ್ಲೂ ಎಷ್ಟೋ ಜನಗಳಿಗೆ ತಂದೆ ತಾಯಿ ಯಾರು ಅಂತಲೇ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ನಾನೇ ಎಷ್ಟೋ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ತಂದೆ ಇಲ್ದಿರೇನು, ತಾಯಿ ಇಲ್ದಿರೇನು, ಯಾರೋ ಸಾಕಿದ್ರೇನು, ಯಾರೋ ಸಲಹಿದ್ರೇನು, ಒಂದು ಮನೆಗೆ ನನಗೆ ಒಂದು ಮನೆ ಕೊಟ್ಟು ನನ್ನ ಮದುವೆ ಮಾಡಿ ನನಗೆ ಅದ್ರ ಜೀವನ ಕಲ್ಪಿಸ್ಕೊಟ್ಟಿದ್ದಲ್ಲ, ನನಗೆ ಅಷ್ಟು ಸಾಕು, ನಾನು ಯಾಕೆ ಇಲ್ದಿದ್ದೆಲ್ಲ ಯೋಚನೆ ಮಾಡಬೇಕು ಅಂತ ತುಂಬ ಹೊತ್ತು ತನಕ ಯೋಚನೆ ಮಾಡಿ ಆ ಒಂದು ನಿರ್ಧಾರನ ಮಾಡಿದೆ. ಹೌದು, ನಿಮ್ಗೆ ಅನ್ನಿಸ್ಬೋದು ಏನಕ್ಕ ಈ ಥರ ಮಾತಾಡ್ತಿರಲ್ಲ ಅಂತಂತ. ಹೌದು, ನನ್ನ ತಾಯಿನ ಮುಖ ನಾನು ಸಹ ನೋಡಿಲ್ಲ, ನಮ್ಮ ತಂದೆನೂ ಸಹ ನಾನು ನೋಡಿಲ್ಲ. ನನ್ನ ಅಜ್ಜಿ ತಾತನ ಒಂದು ಒಡನಾಟಿಕೆಯಲ್ಲಿ ನಾನು ಬೆಳೆದವಳು. ಬಟ್ ಒಂದು ಫೀಲ್ ಬರುತ್ತೆ, ಯಾಕೆ ಕಾರಣ ಏನಂತಂದರೆ ಯಾರದೇ ಮನೆಯಲ್ಲೂ ನಾವು ಬೆಳೆದಾಗ ಆ ಒಂದು ತಂದೆ ತಾಯಿ ಇಲ್ಲ ಅನ್ನೋ ಒಂದು ರೀಸನ್ ಇಟ್ಕೊಂಡು ನಮಗೆ ಕೆಲವೊಂದು ಮಾತುಗಳು ಆಡೋದು, ಕೆಲವೊಂದು ಚುಚ್ಚು ಮಾತುಗಳು, ಚಿತ್ರದಿಂಸೆಗಳನ್ನು ಕೊಡೋದು, ಲಾಸ್ಟಿಗೆ ಒಡೆಯೋದು ಬಡಿಯೋದು, ಕಣ್ಣಿಗೆ ಕಾರನ ಅಂದರೆ ಉಪ್ಸರಂಕಾರ ಹೇಳ್ತೀವಿ ಗೊಡ್ಗರ, ಅದನ್ನು ಕಣ್ಣಿಗಿಡೋವಂಥದ್ದು, ಮೆಣಸಿನ್ಕಾಯಿ ಹೋಗಿ ಕೊಡೋವಂಥದ್ದು, ಯಾರದೋ ಮಾಡಿರೋ ತಪ್ಪನ್ನ ನಮ್ಮ ಮೇಲೆ ಹೇಳೋವಂಥದ್ದು, ಯಾರದೋ ಕೋಪನ ತೊಗೊಂಬಂದು ನಮ್ಮ ಮೇಲೆ ಬಿಡೋ ಅಂಥದ್ದು, ಒಡೆಯೋದಕ್ಕೆ ಲೆಕ್ಕನೇ ಇಲ್ಲ ಆ ಥರ ಹೊಡೆದಾಕೋದು, ಇದೆಲ್ಲ ನಮಗೆ ನೆನಪು ಬರುತ್ತೆ. ಒಂದು ತುತ್ತು ಅನ್ನ ತಿನ್ನಬೇಕಾದರೂ ಸಹ ಏನಂತಂದರೆ ಆಡ್ಕೊಂಡು ಅಂದ್ಕೊಂಡು ಈ ಅಳಿಸ್ಕೊಂಡು ತಿನ್ನಬೇಕು, ಒಂದು ಸ್ನಾನ ಮಾಡ್ತಾಯಿದ್ರೆ, ಒಂದು ಮುಖಕ್ಕೆ ಸೋಪ್ ಹಾಕೋತಾಯಿದ್ರೆ, ಒಂದು ಏನಾದರೂ ಒಂದು ನಾವು ಒಂದು ಹೆಣ್ಣು ಅಂತಂದರೆ ಶೃಂಗಾರ ಅಲ್ವಾ, ಒಂದು ಹೊರಡಿ ಆಗ್ತಾಯಿದ್ರೆ ಆ ಒಂದು ವರ್ಡ್ಗಳು ಬಳಸ್ತಾರೆ ನೋಡಿ. ಅದು ಸತ್ಯವನ್ನು ಹೇಳಾಗ, ಸತ್ಯವನ್ನು ಹೇಳುವಾಗ ಆಡ್ತಕ್ಕಂತಹ ಮಾತುಗಳು, ಇವೆಲ್ಲ ನೆನಪು ಬರ್ತಾ ಇತ್ತು ನನಗೆ. ಬಟ್ ತುಂಬ ದುಃಖ ಆಯಿತು, ಈ ಜೀವನ ನಾನು ಅನುಭವಿಸೋದಕ್ಕೆ ನಾನು ಎಷ್ಟು ಹಿಂದಿನಿಂದ ಪರಿಪಾಟ್ಲು ಪಟ್ಟೆ ದೇವ್ರೆ, ಈ ಜೀವನ ಯಾಕೆ ನೀನು ಹಿಂದೆ ಕೊಡಲಿಲ್ಲ, ಆ ಹಿಂದೆ ನನ್ನ ಜೀವನ ಚೆನ್ನಾಗಿದ್ರೆ ನಾನು ಈಗಲೂ ಖುಷಿಯಾಗಿರ್ತಿದ್ನೇನೋ ಅಂತ ನನಗೆ ಅದೊಂದು ಫೀಲ್ ಆಯಿತು. ಬಟ್ ನಿಜವಲ್ಲೂ ನನ್ನ ಮಗನೇ ಹೇಳ್ತಾ ಇದ್ದ, ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತೀಯ, ಬಿಡು ಇಂದ್ಲದೆಲ್ಲ ನೆನೆಸ್ಕೋಬೇಡ ಅಂತ. ಬಟ್ ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೂ ಆ ಸಂತೋಷವಾಗಿ ಅನ್ನ ತಿನ್ನುವಾಗ ಆ ಈ ಅನ್ನ ತಿನ್ನೋಕ್ಕೋಸ್ಕರ ನಾನು ಎಷ್ಟೆಲ್ಲ ಅನ್ನಿಸ್ಕೊಂಡಿದ್ದೀನಿ ಅನ್ನೋದೆಲ್ಲ ನೆನಪು ಬರುತ್ತಲ್ವ, ಅದೆಲ್ಲ ಸಹ ಈ ಹಬ್ಬದಲ್ಲಿ ನಾನು ಕಾಡಿಸ್ತು. ಸಾಮಾನ್ಯ ಎಲ್ಲರ ಜೀವನದಲ್ಲಿ ಈ ಥರ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಇದು ಯಾಕೋ ಈ ಹಬ್ಬದಲ್ಲಿ ನನಗೆ ತುಂಬಾ ಕಾಡಿಸೋದಕ್ಕೆ ಶುರುವಾಯಿತು ಅಂತಲೇ ಹೇಳ್ಬೋದು. ಬೇಜಾರಾಯಿತು ಈ ಸಲ ಸಂಕ್ರಾಂತಿ ಹಬ್ಬ ಸಂಜೆಯ ಮೇಲೆ ಒಂದು ರೀತಿ ನನ್ನನ್ನು ನಾನೇ ಒಂದು ಸಮಾಧಾನ ಮಾಡಿಕೊಂಡು ನೆಮ್ಮದಿ ಪಡ್ಕೊಂಡೆ. ಬಟ್ ಮಗ ಊರಿಂದ ಬಂದಿದ್ದ, ಮನೆಯೆಲ್ಲ ನಗು ಸಂತೋಷ. ಹೊರಗಡೆ ನಾವೆಲ್ಲೂ ಯಾವುದೇ ದೇವಸ್ಥಾನಗಳೆಲ್ಲ ಹೋಗೋದು ತುಂಬ ಕಡಿಮೆ, ನಾನು ತುಂಬ ದೇವಸ್ಥಾನಗಳು ಪೂಜೆಗಳು ಪುನಸ್ಕಾರಗಳು ತುಂಬ 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 ಕಡಿಮೆ. ನಾನು ನಂಬೋ ಗುರುಗಳನ್ನ ಬಿಟ್ಟರೆ ಬೇರೆ ಪೂಜೆ ಮಾಡೋದು ತುಂಬ ಕಡಿಮೆ. ಈಗ ಗುರುವಾರ ಶಿವನ ದೇವಸ್ಥಾನ, ಮಂಗಳವಾರ ದೇವಿ ದೇವಸ್ಥಾನ, ರಾಯರ ಮಠ ಈ ಥರ ಎಲ್ಲ ಸಾಮಾನ್ಯ ಹೋಗೋದನ್ನು ನೋಡಿದ್ದೀನಿ, ಆದರೆ ನಾನು ಹೋಗೋದೇ ಕಡಿಮೆ ಅಂತ ನೋಡ್ಬೋದು. ವರ್ಷಕ್ಕೊಂದ್ಸಲನೋ ಎರಡು ಸಲನೋ ಹೋಗ್ತೀನಿ ಅಷ್ಟೇ, ಬಟ್ ಹೋಗೋದಿಲ್ಲ. ಅದು ಅವಾಗಲಿಂದನೂ ಒಂದೊಂದು ಮನಸ್ಥಿತಿ ಬಂದುಬಿಟ್ಟಿದೆ ನನಗೆ, ಏನು ಮಾಡೋಕ್ಕಾಗೋದಿಲ್ಲ. ಹಳ್ಳಿಲಿ ದಿದಿಗೆ ಬಂತೋ ಅಥವಾ ನನಗೆ ಆ ದೇವರಿದ್ದಿದ್ರೆ ಯಾಕೆ ಎಲ್ಲರನ್ನು ಕಳ್ಕೊಂಡೆ ಅಂತ ಅನ್ನೋದು ಒಂದು ಸ್ಥಿತಿಗೆ ಬಂದಿದ್ದೀನೋ ಗೊತ್ತಿಲ್ಲ. ಏನೋ ಈ ಸಲ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿನಲ್ಲಿ ಒಂದು ರೀತಿ ಮನಸ್ಸು ತುಂಬ ನೋವನ್ನ ಅನುಭವಿಸ್ಬಿಟ್ಟೆ ಅಂತಲೇ ಹೇಳ್ಬೋದು. ಎಲ್ಲ ರೀತಿ ದೇವರು ಖುಷಿ ಕೊಟ್ಟರು, ಒಂದಲ್ಲ ಒಂದು ನೋವು ಇಟ್ಟಿರ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.